ಭಯಂಕರ ಒಂದು ವಿಚಿತ್ರವಾದ ಸೌಂಡು. ಫ್ರಂಟ್ ಹೋಗುವಾಗ ಬರ್ತಾಯಿಲ್ಲ, ಬಟ್ ರಿವರ್ಸ್ ಹೋಗುವಾಗ ಬರ್ತಾನೆ ಅಂದರೆ ಅಷ್ಟು ದೂರ ಹೋಗುವಾಗ ಸ್ವಲ್ಪ ಗಾಡಿಯನ್ನು ಚೆಕ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಮತ್ತೆ ಯಾವುದೇ ಒಂದು ಹೋಟೆಲ್ ಅಂತಲ್ಲ, ಮೇನ್ ಬೇಕಾದ್ದು ಬೇಸಿಕ್ ನೀಡ್ಸ್. ಅಂತ ಬೇಸಿಕ್ ನೀಡ್ಸ್ ಅಂದರೆ ವಾಶ್ರೂಮ್ ಎಲ್ಲ ತುಂಬ ಕ್ಲೀನ್ ಬೇಕು. ಇಲ್ಲಿರುವ ವಾಶ್ರೂಮ್ ಮಾತ್ರ ಇಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಯ್ತು ಅಂತಂದರೆ ಮೆಲ್ಕರಲ್ಲಿ ಇನ್ನೊಂದು ಹೋಟ್ಲ್ ಉಂಟು ಉಲ್ಲಾಸ್ ಅಂತ, ಅದು ಸಹ ಭಾರಿ ಒಳ್ಳೆಯದು. ಈಗ ಅದು ಒಂದು ಸೈಡ್ ಆಗಿರೋದು, ಬಿಕಾಸ್ ಒಂದು ಸೈಡಿಂದ ಹೋಗುವಾಗ ಅಲ್ಲಿ ಒಂದು ಫ್ಲೈಓವರ್ ಅಡ್ಡ ಆಗಿ ಆ ಹೋಟ್ಲ್ ಕಾಣ್ತಾ ಇಲ್ಲ. ಬಿರಿಯಾನಿ ಅಂತ ಹೇಳಿದ್ರೆ ಅದರಲ್ಲಿ ಪೀಸ್ ಬೇಕು, ಇಲ್ಲಾದ್ರೆ ಅದೊಂದು ಮಜೆ ಇರೋದಿಲ್ಲ. ಆದರೆ ಎಷ್ಟಾದ್ರೆ ಅದು ವೆಜ್ ಅಲ್ಲ, ಅಲ್ಲ ಅಲ್ಲ ವೆಜ್ ಅಲ್ಲಿ ಎಷ್ಟಾದ್ರೆ ಅದು ವೆಜ್ ವೆಜ್. ಸೊ ಅವರೆಲ್ಲ ಪ್ರಕ್ಕ ಹೋಗ್ತಿದ್ದಾರೆ ನೋಡಿ, ಆ ಥರ ನಿಮಗೆ ಓಕೆ ಆಗ್ಬಿಟ್ರೆ ಇಲ್ಲಪ್ಪ. ನಾನು ಅದಕ್ಕೆಲ್ಲ ದಮ್ ಬೇಕು ಈಗ, ನಾನಾದ್ರೆ ಈಗ ಹೋಗ್ಬೇಕಾ ಇವಾಗ ಕುದುರೆನ? ಅವ್ನು ಬೇಕು ಅಂತಾನೆ ಇಲ್ಲ ನನಗೆ, ಆ್ಯಕ್ಚುಲಿ ಸಪೋರ್ಟಿಗೆ ಅಲ್ಲ. ಈಗ ಹೋಗ್ಬೇಕು ಕುದುರೆನ, ಈಗ ಇಟ್ಕೊಂಡು ಇಲ್ಲಿಂದ ಓಡಿದ್ರೆ ಸೀದಾ ಬೆಳ್ಳಾರಿಗೆ. ಯಾವ ಸೀಸನ್ ಅಲ್ಲಿ ಬೇಕಾದ್ರೆ ಬೀಚ್ ಹತ್ರ ಹೋಗ್ಲಿಕ್ಕೆ ಒಂದು ಒಳ್ಳೆ ಕೆಲಸ ಉಂಟು ಮಾಡ್ಬೋದು. ಎಂತ ಕೆಲಸ ಅಂತ ಹೇಳುತ್ತೆ ಲೈಫ್ ಗಾರ್ಡ್. ಹೆಲೋ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಚ್ಚ ಹೊಸ ವ್ಲಾಗಿಗೆ. ಇವತ್ತಿನ ವ್ಲಾಗ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಮಂಗಳೂರಿಗೆ ಹೋಗ್ತಿದ್ದೇವೆ. ಮಂಗಳೂರಲ್ಲಿ ಎಂತ ವಿಶೇಷ ಅಂದ್ರೆ ಇವತ್ತು ನಾವೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಮಂಗಳೂರಲ್ಲಿ. ಸೊ ನಾನು ಅಮ್ಮ ಲಕ್ಷ್ಮಿ ಇಲ್ಲಿಂದ ಹೊರಟಿದ್ದೇವೆ, ಇನ್ನಿಬ್ರು ಯಾರು ಜಾಯ್ನ್ ಆಗ್ತಾರೆ ನಿಮಗೆ ಮತ್ತೆ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ತರ ಫೇಸ್ಬುಕ್ ಅಲ್ಲಿ ನೋಡುವ ಅವರು ಫಾಲೋ ಮಾಡಿಕೊಳ್ಳಿ. ಮಂಗಳೂರಿಗೆ ಹೋಗ್ತಿದ್ದೇವೆ ಅಂದ್ರೆ ಏನಾದರೂ ಒಂದು ಸ್ಪೆಷಲ್ ಜಾಗಕ್ಕೆ ಎಲ್ಲಿಯಾದ್ರೂ ಒಂದು ಕಡೆ ವಿಸಿಟ್ ಮಾಡ್ಲಿಕ್ಕೆ ಇರಬಹುದು ಅಂತ ನಾನು ಅಂದುಕೊಂಡಿದ್ದೇನೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಔರ್ ಅಗರ್ ತುಮ್ ಲೋಗ್ ನಯೆ ಹೋ ತೋ ಸಬ್ಸ್ಕ್ರೈಬ್ ಕರೋ, ವೋ ಜೋ ಲಾಲ್ ವಾಲಾ ಬಟನ್ ಹೈ ಉಸ್ಪೆ ಫೂಟ್ ಫೆಕ್ ಕೆ ಮಾರೋ ಯಾ ಫಿರ್ ಮೋಮ್ಬತ್ತಿ, ಮುಜೆ ನಹೀ ಪತಾ, ಬಸ್ ಕ್ಲಿಕ್ ಹೋ ಜಾನಾ ಚಾಹಿಯೇ. ಇವನು ವಿಪರೀತ ರಿವರ್ಸ್ ಇವೆ ಸೌಂಡ್ ಬರ್ತಾ ಉಂಟು, ಎಂತ ಗೊತ್ತಿಲ್ಲ, ಭಯಂಕರ ಒಂದು ವಿಚಿತ್ರವಾದ ಸೌಂಡು. ಫ್ರಂಟ್ ಹೋಗುವಾಗ ಬರ್ತಾ ಇಲ್ಲ, ಬಟ್ ರಿವರ್ಸ್ ಹೋಗುವಾಗ ಬರ್ತಾನೆ ಅಂದ್ರೆ ಅಷ್ಟು ದೂರ ಹೋಗುವಾಗ ಸ್ವಲ್ಪ ಗಾಡಿಯನ್ನು ಚೆಕ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ನೋಡ ಹೋಗುವಾಗ ಗೊತ್ತಾಗ್ತದೆ ರಿವರ್ಸ್ ಹೇಗೆ ಮಾತ್ರ ಬರ್ತಾ ಉಂಟು, ಎಲ್ಲ ಸೌಂಡು ಭಯಂಕರ ಸೌಂಡ್, ವಿಪರೀತ ಸೌಂಡ್ ಬರ್ತಾ ಉಂಟು. ಎಂತ ಗೊತ್ತಿಲ್ಲ, ಭಯಂಕರ ಒಂದು ಡಿಫ್ರೆಂಟ್ ಆದ ಸೌಂಡು. ಟೈರ್ನದ್ದಲ್ಲ, ಟೈರ್ ಏನಾದರೂ ಬಾಡಿಗೆ ಒರೆಸ್ತಾ ಉಂಟು ಅಂತ ಸಹ ಗೊತ್ತಿಲ್ಲ, ಏನಾದರೂ ಉಂಟಾ ಕೆಳಗಡೆ ಟೈರ್ ಬಾಡಿಗೆ ಒರೆಸ್ತಾ ಇಲ್ಲ ಅಲ್ಲ, ಟೈರ್ ಸಹ ಬಾಡಿಗೆ ಒರೆಸ್ತಾ ಇಲ್ಲ ಅಂತ ಹೇಳಿದ ಮೇಲೆ ಎಂತ ಸೌಂಡ್ ಮಾರೆ. ಇಂಜಿನ್ ಸಹ ಸ್ವಲ್ಪ ಜಾಸ್ತಿ ವೈಬ್ರೇಷನ್ ಆದಾಗೆ ಫೀಲ್ ಆಗ್ತಾ ನನಗೆ, ಯಾಕೆ ಅಂತ ಗೊತ್ತಿಲ್ಲ. A few moments later. ಒಂದು ಭಯಂಕರ ಒಂದು ವಿಯರ್ಡ್ ಸೌಂಡು. ಆಕ್ಚುಲಿ ಎದುರು ಹೋಗುವಾಗ ಇಲ್ಲ, ಹಿಂದೆ ತೆಗೆಯುವಾಗ ಮೋಸ್ಟ್ಲಿ ಬ್ರೇಕ್ ಪ್ಯಾಡ್ ನ ಸೌಂಡ್ ಅಂತ ಕಾಣ್ತದೆ. ಭಯಂಕರ ಒಂದು ವಿಯರ್ಡ್ ಸೌಂಡು, ಒಂದು ಅದು ಹೇಗೆ ಹೇಳಿ ನಾನು, ಒಂಥರ ವಿಯರ್ಡ್ ಆದ ಸೌಂಡ್. ಆಗ ರಿವರ್ಸ್ ಅಂತಂದು ಸ್ಟೇರಿಂಗ್ ಅಂತ ರೊಟೇಷನ್ ಮಾಡುವಾಗ ತುಂಬಾ ಸೌಂಡ್ ಬರ್ತದೆ. ಮೋಸ್ಟ್ಲಿ ಸ್ಟೇರಿಂಗ್ ನದ್ದು ಏನು ಸೌಂಡ್ ಇಲ್ವಾ ಎಂತ ಅಂತ ಗೊತ್ತಾಗ್ತಿಲ್ಲ. ಏನೋ ಒಂದು ಸೌಂಡ್ ನೋಡ, ಹೋಗುವ ಇಲ್ಲಿಂದ ಯಾವ್ದಕ್ಕೂ ಹೋಗು. ಯಾವನ್ ಹೇಳದವ್ ನೀನೇನು ಕಟಾಕಿದ್ವಾ ಇಲ್ಲಿ? ಮಂಗಳೂರು ಬ್ಯಾಂಗ್ಳೂರ್ ಹೈವೇಲಿ ಇವಾಗ ಒಂದು ಭಯಂಕರ ಒಂದು ಟ್ರೆಂಡಿಂಗ್ ಅಲ್ಲಿರುವ ಒಂದು ಹೋಟ್ಲಿಗೆ ಬಂದಿದ್ದೇವೆ ನಾವು ಊಟಕ್ಕೆ. ಈಗ ಅಂದ್ರೆ ಮೊದ್ಲೆಲ್ಲ ಆದ್ರೆ ಕಲ್ಲಡ್ಕಕ್ಕೆ ಪೇಟೆಯಿಂದ ಹೋಗ್ಲಿಕ್ಕೆ ಆಗ್ತದೆ, ಇವಾಗಲೂ ಕಲ್ಲಡ್ಕ ಪೇಟೆಗೆ ಆಕ್ಚುಲ್ ಆಗಿ ಹೋಗ್ಲಿಕ್ಕೆ ಆಗ್ತದೆ. ಬಟ್ ಇನ್ನೊಂದು ಸ್ವಲ್ಪ ಟೈಮ್ ಕಲ್ತ ನಂತರ ಫ್ಲೈಓವರ್ ಆದ ನಂತರ ಗ್ಯಾರಂಟಿ ಆ ಒಂದು ಪೇಟೆಗೆ ಕನೆಕ್ಟಿವಿಟಿ ಕಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಇವಾಗ ಒಂದು ಭಯಂಕರ ಒಂದು ಟ್ರೆಂಡಿಂಗ್ ಅಲ್ಲಿರೋ ಹೋಟ್ಲ್. ನಂದು ಫ್ರೆಂಡ್ ಕೂಡ ಒಬ್ಬ ಹೇಳಿದ, ಹೋಗಿ ನೋಡು ಬಾರಿ ಒಳ್ಳೆದುಂಟು, ವೆಜಿಟೇರಿಯನ್ ಹೋಟ್ಲ್ ಅಲ್ಲಿ ಇವಾಗ ತುಂಬಾ ಕಮ್ಮಿ ಆಪ್ಷನ್ಸ್ ಇರೋದು. ನಿಮಗೆ ಹೈವೇಲಿ ಹೋಗುವಾಗ ನಾನ್ ವೆಜ್ ಹೋಟೆಲ್ಸ್ ಸಿಗ್ಬೋದು, ಬಟ್ ವೆಜಿಟೇರಿಯನ್ಸ್ ತುಂಬಾ ಕಮ್ಮಿ ಆಪ್ಷನ್ಸ್ ಇರೋದು. ಸೊ ಅಂತದಲ್ಲಿ ಒಂದು ವೆಜಿಟೇರಿಯನ್ ಹೋಟ್ಲು ಸಮುದ್ರಕ್ಕೆ ಬಂದಿದ್ದೇವೆ. ಸೊ ಸಮುದ್ರವನ್ನು ಎಕ್ಸ್ಪ್ಲೋರ್ ಮಾಡುವ, ನಾವು ತುಂಬಾ ಫುಡ್ ಎಲ್ಲ ಮಾಡೋದಿಲ್ಲ, ಬಟ್ ಸ್ವಲ್ಪ ಎಂತ ಹೇಳ್ತಾರೆ ಒಂದು ಕನ್ವಿನ್ಸಿಂಗ್ ಪ್ರೈಸ್ ಉಂಟು ಅಂತ ಹೇಳ್ತಿದ್ದಾರೆ. ಸೊ ಅದನ್ನೆಲ್ಲ ನೋಡುವ, ಬನ್ನಿ ಹೋಗುವ ಒಳಗಡೆ ಹೋಟ್ಲಿಗೆ. ಯಾವುದೇ ಒಂದು ಹೋಟ್ಲಿಗೆ ಹೋಗಿರೋಲ್ಲ, ಮೇನ್ ಬೇಕಾದ್ದು ಬೇಸಿಕ್ ನೀಡ್ಸ್. ಅಂತ ಬೇಸಿಕ್ ನೀಡ್ಸ್ ಅಂದ್ರೆ ವಾಶ್ರೂಮ್ ಎಲ್ಲ ತುಂಬಾ ಕ್ಲೀನ್ ಬೇಕು. ಇಲ್ಲಿರುವ ವಾಶ್ರೂಮ್ ಮಾತ್ರ ಅಲ್ಟಿಮೇಟ್ ಆಯ್ತಾ ಇತ್ತು. ಹೇಗಿತ್ತು ಅಲ್ಲಿ ಒಂದು ಚೆನ್ನಾಗಿತ್ತು? ಮೇನ್ ಬೇಕಾಗಿರೋ ಫ್ಯಾಮಿಲಿ ಬಂದ್ರೆ ಒಂದು ವಾಶ್ರೂಮ್ಗೆಲ್ಲ ಹೋಗಬೇಕಾಗುತ್ತೆ. ಮಕ್ಕಳು ಇರ್ತಾರೆ, ಅವರಿಗೆಲ್ಲ ಒಂದು ಪಾರ್ಕಿಂಗ್ಸ್ ಅಷ್ಟು ತುಂಬ ಚಂದ ಉಂಟು ಪಾರ್ಕಿಂಗ್. ನಾನು ನಿಮಗೆ ಮತ್ತೆ ಹೋಗೋ ತೋರಿಸ್ತೇನೆ ಯಾವ ಯಾವ ಸ್ಪಾಟ್ ಅಲ್ಲಿ ಉಂಟು ಅಂತ ಸಹ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಮೆನು ಬಂತು, ಮೆನುವನ್ನು ಓಪನ್ ಮಾಡುವ. ಮೆನುವಲ್ಲಿ ರೇಟ್ ಫಸ್ಟ್ ನೋಡು ಎಷ್ಟುಂಟು ಅಂತ. ಕೆಲವರು ಹೇಳಿದ್ರು ಭಯಂಕರ ಒಂದು ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಉಂಟು ಇಲ್ಲಿ ಅಂತ. ಸೊ ನಾನು ನಿಮಗೆ ತೋರಿಸಿದೆ ನೋಡಿ, ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಉಂಟು ಗೊತ್ತಿಲ್ಲ. ಗೋಬಿ ಮಂಚೂರಿಯನ್ 130, ನಾಟ್ ಬ್ಯಾಡ್. ಯಾಕಂದ್ರೆ ಬೇರೆ ಕಡೆ ಎಲ್ಲ ಹೋದ್ರೆ 170-160 ಎಲ್ಲ ಉಂಟು. ಇಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಯ್ತು ಅಂತಂದ್ರೆ ಮೆಲ್ಕರಲ್ಲಿ ಇನ್ನೊಂದು ಹೋಟ್ಲ್ ಉಂಟು ಉಲ್ಲಾಸ್ ಅಂತ, ಅದು ಸಹ ಭಾರಿ ಒಳ್ಳೆ. ಈಗ ಅದು ಒಂದು ಸೈಡ್ ಆಗಿರೋದು, ಬಿಕಾಸ್ ಒಂದು ಸೈಡಿಂದ ಹೋಗುವಾಗ ಅಲ್ಲಿ ಒಂದು ಫ್ಲೈಓವರ್ ಅಡ್ಡ ಆಗಿ ಆ ಹೋಟ್ಲ್ ಕಾಣ್ತಾ ಇಲ್ಲ. ನಾವು ರೆಗ್ಯುಲರ್ ಆಗಿ ಹೋಗ್ತಿದ್ದೀವಿ. ಬನ್ನಿ, ಏನಾದರೂ ಫುಡ್ ಆರ್ಡರ್ ಮಾಡುವ. ಬಿರಿಯಾನಿ ಅಂತ ಹೇಳಿದ್ರೆ ಅದರಲ್ಲಿ ಪೀಸ್ ಬೇಕು, ಇಲ್ಲಾದ್ರೆ ಅದೊಂದು ಮಜೆ ಇರೋದಿಲ್ಲ. ಆದ್ರೆ ಎಷ್ಟಾದ್ರೆ ಅದು ವೆಜ್ ಅಲ್ಲ, ಅಲ್ಲ ಅಲ್ಲ ವೆಜ್ ಅಲ್ಲಿ ಎಷ್ಟಾದ್ರೆ ಅದು ವೆಜ್ ವೆಜ್. ಸೊ ಅದೊಂದು ಆ ಫೀಲ್ ಕೊಡೋದಿಲ್ಲ. ಸರಿ, ನಮಗೆ ಎಂತ ಕೊಡಿ ಅಂದ್ರೆ ಇದಾಗ್ಬೋದು, ಬಟನ್ ಆನ್ ಆಗ್ಬೋದಾ? ನಾನ್ ತಗೊಳ್ವಾ?
ನಾನ್ ಕೊಡಿ. ಒಂದು ನಾನ್ ಅಲ್ಲಿ ಹೇಗೆ ಬರ್ತದೆ, ಎಷ್ಟು ಪೀಸ್ ಬರ್ತದೆ? ಒಂದು ನಾನ್ ಅನ್ನು ಮೂರು ಪೀಸ್ ಮಾಡಿಯಾ? ಅದು ಮೀಡಿಯಂ ಸೈಜ್ ಅಲ್ಲ, ಒಬ್ಬ ತಿನ್ಬಹುದು. ಒಂದು ಮೂರು ನಾನ್ ಕೊಡಿ. ಅದಕ್ಕೆ ವೆಜ್ ಅಲ್ಲಿ ಬೇರೆ ಎಂತ ಕೊಡ್ತೀರಾ ನಮಗೆ? ಪನ್ನೀರ್ ಬೇಡ ಸರ್, ಪನ್ನೀರ್ ಬೇಡ, ಪನ್ನೀರ್ ಬೇಡ, ಪನ್ನೀರ್ ನನಗೆ ಎಷ್ಟು ಇಷ್ಟ ಇಲ್ಲ. ವೆಜ್ ಇದು ತಗೊಳ್ಳುವ, ಮಶ್ರೂಮ್ ತಗೊಳ್ಳುವ, ಬೇಡ ಬೇಡ ಮಶ್ರೂಮ್ ತಗೊಳ್ಳುವ, ಮಶ್ರೂಮ್ ಕೊಡಿ. ಡ್ರೈ ಮಾತ್ರ ಇರೋದಾ? ಮಶ್ರೂಮ್ ಮಸಾಲ ಕೊಡಿ. ಎಸ್, ಇನ್ನೊಂದು ವಿಷಯ ಗೊತ್ತಾಯ್ತಾ ನಿಮಗೆ? ನಾವು ಬಂದದೇ ಬಂದದ್ದು, ಎಷ್ಟು ಜನ ಬಂದು ನೋಡು, ಆಗ ಫುಲ್ ಖಾಲಿ ಖಾಲಿ. ನಾವು ಬಂದದ್ದು ಅಂದ್ರೆ ನಾನು ಸ್ಪೆಷಲಿ ಬಂದದ್ದು, ನಾನು ವಿಡಿಯೋ ಮಾಡಿ ಬಂದಿಲ್ಲ, ಭಯಂಕರ ಫುಲ್ಸ್. ಹೌದಲ್ವೇಣ, ಊಟ ಚೆನ್ನಾಗಿದ್ಯಾ? ಲಕ್ಷ್ಮಿ ಬರೀ ವೆಜ್ ಊಟ ತಗೊಂಡು, ನಾವು ಮಾತ್ರ ಸ್ವಲ್ಪ ಸ್ಪೆಷಲ್ ತಗೊಂಡಿದ್ದೇವೆ. ಬಂದನಂತ ತೋರಿಸ್ತೇನೆ. ಇಂದ ನನಗೆ ಆರ್ಡರ್ ಮಾಡಿದೆ ನೆನಪಿಲ್ಲ, ಯಾವಾಗ ಆರ್ಡರ್ ಮಾಡಿದೆ ಗೊತ್ತಿಲ್ಲ. ಮಸಾಲಾ ಪಾಪಡ್ ಬಂದಿದೆ, ಟೇಸ್ಟ್ ಮಾಡಿ ನೋಡಿ ಹೇಗುಂಟು ಅಂತ ಹೇಳು. ಚೆನ್ನಾಗಿದೆಯಾ? ಹಲಸಿನಲ್ಲಿ ಸಹ ಪಾಯಸ ಮಾಡ್ತಾರೆ ಮಾರ, ನಂಗೆ ಗೊತ್ತೇ ಇರಲಿಲ್ಲ. ಸ್ವಲ್ಪ ವಿಯರ್ಡ್ ಟೇಸ್ಟ್. ಧನ್ಯವಾದಗಳು, ಇರಲಿ, ಥ್ಯಾಂಕ್ ಯು. ನಮ್ಮ ಬಟರ್ ನಾನ್ ಬಂದಿದೆ, ಇದೊಂದು ಟೇಸ್ಟ್ ಮಾಡಿ ನೋಡು. ಅದು ಸಹ ಮಶ್ರೂಮ್ ಜೊತೆ. ನನಗೆ ಪರ್ಸನಲಿ ಮಶ್ರೂಮ್ ಭಯಂಕರ ಇಷ್ಟ. ಮಶ್ರೂಮ್ ಮಸಾಲ ಸೂಪರ್ ಉಂಟು. 130 rupees ಅನಿಸುತ್ತೆ ಮಶ್ರೂಮ್ ಮಸಾಲಾಗೆ, ಕೊಡ್ಬೋದು ಆ ಪ್ರೈಸ್ ರೇಂಜಿಗೆ. ಕ್ವಾಂಟಿಟಿ ತುಂಬ ಉಂಟು ನೋಡಿ, ಸಿಕ್ಕಾಪಟ್ಟೆ. ಇಷ್ಟಿಷ್ಟು ಪ್ಲೇಟಲ್ಲಿ ಬಂದಿದೆ ಅಂತ ಹೇಳಿದ್ರೆ ಕ್ವಾಂಟಿಟಿ ಸಿಕ್ಕಾಪಟ್ಟೆ ಉಂಟು ಅಂತ ಲೆಕ್ಕ. ಒಂದು ತಗೊಂಡ್ರೆ 3 ಜನ ಆರಾಮಾಗಿ ತಿನ್ಬೋದು. ಪರವಾಗಿಲ್ಲ, ಕನ್ವಿನ್ಸಿಂಗ್ ಪ್ರೈಸ್ ಅಂತ ನನಗೆ ಅನ್ನಿಸ್ತದೆ. ಹೌದು, ಯಾರು ರೆಕಮೆಂಡ್ ಮಾಡಿದ್ರು ನಿಮಗೆ ಥ್ಯಾಂಕ್ಸ್ ಆಯ್ತಾ ರೆಕಮೆಂಡ್ ಮಾಡಿದ್ದಕ್ಕೆ. ವೀಡಿಯೋ ನಂದು ಒಳ್ಳೆ ಫುಡ್ ಇಂದ ಒಂದು ಫೀಲ್ ಆಯಿತು ನನಗೆ. ನನಗೆ ಈ ಸಮುದ್ರ ಹೋಟೆಲ್ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಒಬ್ಬರು ಒಂದು ವೀಡಿಯೋದಲ್ಲಿ ರೆಕಮೆಂಡ್ ಮಾಡಿದರು. ನಾನು ಒಂದು ಹರಿಪ್ರಸಾದ್ ಹೋಟೆಲ್ನದ್ದು ಒಂದು ವೀಡಿಯೋ ಹಾಕಿದ್ದೆ. ಸೊ ಆ ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿ ಹೇಳಿದರು, ಸೊ ಇಲ್ಲಿ ಅದು ವೀಡಿಯೋ ಮಾಡಿ, ಸಮುದ್ರ ಹೋಟ್ಲ್ ಒಳ್ಳೆಯದುಂಟು ಕಲ್ಲಡ್ಕದಿಂದ. ಇದು ಆ್ಯಕ್ಚುಲಾಗಿ ಮಂಗಳೂರಿಂದ ಬೆಂಗಳೂರಿಗೆ ಬರೋ ರೋಡಲ್ಲಿ ಕಲ್ಲಡ್ಕ ದಾಟಿ ಒಂದು 100 meters ಸಿಗ್ತದೆ ಹೋಟ್ಲು. ಭಾರಿ ಅಂದರೆ ಒಳ್ಳೆ ಹೈಜಿನ್ ಆಗಿತ್ತು. ಮೇಯ್ನ್ ಹೇಳಬೇಕು ಅಂತಂದರೆ ಎಂತ ಹೇಳ್ತಾರೆ ಅಂದರೆ, ಇವಾಗ ಕೆಲವರಿಗೆಲ್ಲ ಫ್ಯಾಮಿಲಿ ಬರ್ತಾರೆ, ಫ್ಯಾಮಿಲಿ ಬರುವಾಗ ಅವರಿಗೆ ಪಾರ್ಕಿಂಗ್ ಒಳ್ಳೆ ಚೆನ್ನಾಗಿರ್ಬೇಕು. ಇಲ್ಲಿ ಎಷ್ಟು ಪಾರ್ಕಿಂಗ್ ಉಂಟು ನೋಡಿ, ಕಂಪ್ಲೀಟ್ ಪಾರ್ಕಿಂಗ್ ಉಂಟು. ಅದೇ ಥರ ವಾಶ್ರೂಮ್ ಅಂತೂ ತುಂಬ ಅಷ್ಟು ಹೈಜಿನ್ ಆಗಿ ತುಂಬ ನೀಟಾಗಿತ್ತು. ಫುಡ್ ಸಹ ಪರವಾಗಿಲ್ಲ, ಒಂದು ರೇಂಜಿಗೆ ಓಕೆ. 400 rupees ಆಯಿತು ನಮಗೆ, 3 plates ನಾನ್, ಅದಕ್ಕೆ ಒಂದು ಮಶ್ರೂಮ್ ಮಸಾಲ, ಮತ್ತು ಇವಳು ಲಕ್ಷ್ಮಿ ಒಂದು ಊಟ ತಗೊಂಡು ಒಂದು ಮಸಾಲ ಪಾಪಡ್ ಎಲ್ಲ ಸೇರಿ 400 rupees. ದೊಡ್ಡ ಕಾಸ್ಟ್ಲಿ ಅಂತ ಅನಿಸಿಲ್ಲ ಅಜ್ಜಿ? ತುಂಬ ಕಾಸ್ಟ್ಲಿ ಆಯ್ತಾ? ಇಲ್ಲ ಅಲ್ಲ ರೇಟ್, ಪರವಾಗಿಲ್ಲ. ಆ್ಯಕ್ಚುಲಾಗಿ ಕನ್ವಿನ್ಸಿಂಗ್ ರೇಟ್ ಅಂತಲೇ ಅನಿಸಿ. ಸರಿ, ಹೋಗುವ ಬನ್ನಿ, ನಾನು ರೋಡ್ ತೋರಿಸ್ತೇನೆ ಬೇಕಾದ್ರೆ. ಈ ಕಡೆಯಿಂದ ಬಂದರೆ ಸೀದಾ ಮಂಗಳೂರಿಂದ ಬರಬೇಕಂದ್ರೆ ಒಂದು ಕಲ್ಲಡ್ಕ ದಾಟಿ ಒಂದು 100 meters ದೂರದಲ್ಲಿ ಭಯಂಕರ ಇದು ರಾತ್ರಿ ಹೊತ್ತಿಗೆ ಕಾಣ್ತದೆ ಅಂದರೆ ಒಂದು ಜಾತ್ರೆ ಥರ ಕಾಣಿಸ್ತದೆ ಈ ಹೋಟ್ಲು. ನಾನು ಲಾಸ್ಟ್ ಟೈಮ್ ಬರುವಾಗ ಸಹ ನೋಡಿದೆ, ಒಂದ್ಸತಿ ಹೋಗ್ಬೇಕು ಈ ಹೋಟ್ಲಿಗೆ ಅಂತ. ಬಟ್ ಇವತ್ತು ಸಕ್ಸಸ್ಫುಲಿ ಬಂದಿದ್ದೇವೆ ನಾವು ಹೋಟ್ಲಿಗೆ. ಬನ್ನಿ ಸೀದಾ ಮಂಗಳೂರಿಗೆ ಹೋಗುವ. ಗಾಡಿ ಸ್ಟಾರ್ಟ್ ಆಫ್ ಮಾಡಲಿಕ್ಕೆ ಸದ್ರಿಗೆ ಆಗ್ತದೆ ನನಗೆ, ಉಪವಾಸ ಏನಾದರೂ ಬಾಕಿ ಆಗ್ತದೆ ಅಂತ. ಮೋಸ್ಟ್ಲಿ ಬ್ಯಾಟ್ರಿ ಚಾರ್ಜ್ ಆಗಿರ್ಬೋದು. ಅದು ನಾನೇನು ಮಾಡಿದೆ ಅಂದರೆ ಪಾರ್ಕಿಂಗ್ ಆನಲ್ಲಿ ಇಟ್ಟಿದ್ದೆ, ಅಂದರೆ ಮಳೆ ಬರ್ತಿತ್ತು ಅದಕ್ಕೆ ಪಾರ್ಕಿಂಗ್ ಆನ್ ಮಾಡಿ ಹೋಗ್ತಾ ಇದ್ದೆ. ಸೊ ಅದಕ್ಕೆ ಸಡನ್ ಆಗಿ ಏನಪ್ಪ ಗಾಡಿ ಸೆಲ್ಫ್ ಹೊಡಿದೇನೆ ಸ್ಟಾರ್ಟ್ ಆಗ್ತಿಲ್ಲ, ಸಡನ್ ಆಗಿ ನನಗೆ ಡೌಟ್ ಆಯಿತು ಎಲ್ಲಿಯೋ ಕೈ ಕೊಡ್ತದೆ ಈ ಸರ್ದಿಂದ. ಮತ್ತೆ ಸಡನ್ ಆಗಿ ಇಬ್ರು ಪಕ್ಕದಲ್ಲಿ ನಿಂತ್ಕೊಂಡಿದ್ರು, ಅವರನ್ನು ಕರೆದೆ, ಬನ್ನಿ ಅಣ್ಣ ಸ್ವಲ್ಪ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಒಂದು ಸ್ವಲ್ಪ ಜರ್ಕ್ ಕೊಡಿ ಅಂತ. ಎರಡು ಅಟೆಂಪ್ಟ್ ಸ್ಟಾರ್ಟ್ ಆಗಲಿಲ್ಲ ಮಾರೆ, 3ನೇ ಅಟೆಂಪ್ಟ್ ಸೀದಾ ರಿವರ್ಸ್ ಗೇರಿಗೆ ಜರ್ಕ್ ಆಗಿದೆ, ಸ್ಟಾರ್ಟ್ ಆಯಿತು. ಪುಣ್ಯಕ್ಕೆ ಏನೋ ಚಾನ್ಸ್ ನೋಡಿ, ನಮ್ಮ ಊರಲ್ಲಿ ಒಳ್ಳೆಯವರು ಸಹ ಇದ್ದಾರೆ ಹೆಲ್ಪ್ ಮಾಡಲಿಕ್ಕೆ, ಏನೋ ನಮ್ಮ ಒಂದು ಚಾನ್ಸ್ ಅಂತ ಹೇಳಬೇಕು. ಇಲ್ಲದ್ರೆ ಲಕ್ಷ್ಮಿ ತಲುಪಬೇಕಿತ್ತು ಇಲ್ದು. ಅಲ್ಲ ಲಕ್ಷ್ಮಿ ಕಲ್ತಿದ್ಯಾ? ಇಲ್ಲ ಇಲ್ಲ, ಲಕ್ಷ್ಮಿ ಗಾಡಿಯಲ್ಲಿ ಕೂತ್ಕೊಳ್ತಿದ್ಲು, ನಾನು ತಲುಬೇಕಿತ್ತು. ಎಷ್ಟು ಕಷ್ಟ ಇತ್ತು ನನಗೆ. ಸೊ ಪೆಟ್ರೋಲ್ ಹಾಕಿ ಆಯಿತು ಮಂಗಳೂರಿಗೆ. ನಾವು ಆ್ಯಕ್ಚುಲಾಗಿ ಒಂದು 3:30 ತಲುಪಬೇಕಿತ್ತು, ಈಗಲೇ 3:30 ಆಗಿದೆ. ಸ್ವಲ್ಪ ಲೇಟ್ ಆಯಿತು, ಟ್ರಾಫಿಕ್ ಇತ್ತು, ಮತ್ತು ರೋಡ್ ಸ್ವಲ್ಪ ನಮ್ಮಲ್ಲಿ ಅದ್ಭುತವಾದ ರೋಡ್ ಆದ್ರಿಂದಾಗಿ ಸ್ವಲ್ಪ ಲೇಟ್ ಆಯಿತು. ಮಂಗಳೂರಿಗೆ ಬಂದ ನಂತರ ಬೀಚಿಗೆ ಒಂದು ರೌಂಡ್ ಹೋಗಲಿಲ್ಲ ಅಂದರೆ ಮಜೆ ಇಲ್ಲ ಅಂತ. ಸೊ ನಾವು ಬರೋ ಸಹ ಲೇಟ್ ಆಯಿತು, ಹಾಗೆ ಸೀದಾ ದೇವಸ್ಥಾನದ ಒಳಗಡೆ ಹೋದ್ದು ಬಂದದ್ದು, ವೀಡಿಯೋ ಎಲ್ಲ ಮಾಡಲಿಲ್ಲ. ಸೊ ಬನ್ನಿ ಬೀಚಿಗೆ ಹೋಗುವ. ಯಾವ ಬೀಚಿಗೆ ಹೋಗುದು ಅಂತ ಯೋಚನೆ ಮಾಡ್ತಿದ್ದೇನೆ. ಒಂದು ತಣ್ಣೀರ್ ಬಾವಿಗೆ ಹೋಗ್ಬೇಕು, ಇಲ್ಲ ಪಣಂಬೂರಿಗೆ ಹೋಗ್ಬೇಕು? ಯಾವ್ದಕ್ಕೆ ಹೋಗುವ? ತಣ್ಣೀರ್ ಬಾವಿಗೆ ಹೋಗೋಣ, ಪಣಂಬೂರಿಗೆ ಹೋಗೋಣ? ಹೇಳು, ಅವಳಿಗೆ ಸುತ್ತಾಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳುದಿಲ್ಲ ಅಂತ ಹೇಳು. ಮತ್ತೆ ನಾನು ಯೋಚನೆ ಮಾಡುವುದು ತಣ್ಣೀರ್ ಬಾವಿ ಸ್ವಲ್ಪ ಒಳಗಡೆ ಹೋಗ್ಬೇಕು. ಪಣಂಬೂರು ರೋಡ್ ಸೈಡಿಗೆ ಇರ್ತದೆ, ಬಟ್ ತುಂಬಾ ಕ್ರೌಡ್ ಇರ್ತದೆ ಅಂತ ನನ್ನ ಒಂದು ಅನ್ಸಿಕೆ. ಯಾಕಂದ್ರೆ ಇವತ್ತು ಸಂಡೇ ಅಲ್ಲ. ನೋಡು ಯಾವ್ದಾದ್ರು ಒಂದು ಬೀಚಿಗೆ ಮಾತಾಡ್ಕೊಂಡು ಹೋಗ್ತಾ ಡಿಸೈಡ್ ಮಾಡುವ. ಯಾತರ ಕೂತ್ಕೊಂಡು ಹೋಗೋಣ ತರ? ದೇವ್ರೆ, ಒಂಟೆ ಏನಾದ್ರೂ ಬೆಚ್ಚಾಗಿ ನಾಗಾಲೋಟದಲ್ಲಿ ಓಡಿದ್ರೆ ಎಂತ ಕಥೆ ಇರ್ಬೋದು. ಭಾಗವಂತ ಪಣಂಬೂರು ಬೀಚಿಗೆ ಸ್ವಾಗತ.
ಸ್ವಾಗತ. ಕುದುರೆ ಅವನ್ ಬೇಕು ಅಂತಾನೆ ಇಲ್ಲ ನನಗೆ, ಆಕ್ಚುಲಿ ಸಪೋರ್ಟಿಗೆ ಅಲ್ಲ, ಈಗ ಹೋಗ್ಬೇಕು ಕುದುರೆನ, ಈಗ ಇಟ್ಕೊಂಡು ಇಲ್ಲಿಂದ ಓಡಿದ್ರೆ ಸೀದಾ ಬೆಳ್ಳಾರಿಗೆ. ನಾನು ಯಾಕೆ ಕುದುರೆಲಿ ಹೋಗ್ತಿಲ್ಲ ಅಂತ ಹೇಳಿದ್ರೆ, ನಾನು ಹೋದ್ರೆ ನಿಮ್ಮನೆ ಯಾರು ಕರ್ಕೊಂಡು ಹೋಗಲಿ, ಜನ ಇಲ್ಲ ಅಲ್ಲ, ಬಿಡ್ಲಿಕ್ಕೆ ಅಂದ್ರೆ ಅದು ನೋಡ್ಕೊಂಡು ಹೋಗ್ಬೇಕಾಗುತ್ತೆ, ಕಾರನ್ನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಓಡಿಸ್ಕೊಂಡು ಯಾರು ಹೋಗ್ಬೇಕು ಅದಕ್ಕೋಸ್ಕರ ನೋಡಿ. ಇಲ್ಲದ್ರೆ ಕುದುರೆ, ಅದು ಕುದುರೆ ಮೇಲೆ ಭಯಂಕರ ನಂಗೆ ಇಷ್ಟ ಆಯ್ತು ಆಯ್ತಾ, ಅವೆಲ್ಲ ಬೇಜಾನ್ ನೋಡಿ ಮಳೆ ಬಂದದ್ದು ಆ ಕುದುರೆ ಹೋಗಿ ತೋರಿಸಲ ಸೋಮ್ನೆ. ನೀವೆಲ್ಲ ಮತ್ತೆ ಇಲ್ಲಿ ಬಾಕಿ ಆಗ್ತಿರಲ್ಲ ಅಂತ ಬನ್ನಿ, ಒಂದ್ರೌಂಡ್ ಹೋಗಿ ಹೋದ ಪಟ್ಟಿ ಆಗಿದ್ದಾರೆ ಗೊತ್ತಾ ನಿಮಗೆ, ಯಾಕೆಂತ ಹೇಳಿ ಅಷ್ಟೊಂದು ಲಾಜಿಕ್ ಇದ್ರೆ ನಿಮಗೆ 100 ರೂಪಾಯಿ ಇವಾಗಲೇ ಕೊಡ್ತೀನಿ ನಾನು. ನೋಡ್ಕೊಂಡು ಯಾರಾದ್ರೂ ಓಡಾಡೋದನ್ನೆಲ್ಲ ನೋಡಿ ಡಿಸ್ಟ್ರಾಕ್ಟ್ ಆಗ್ತದೆ ಅಂತ ಅದೆಲ್ಲ ಬುದ್ಧಿವಂತರಿಗೆ ಗೊತ್ತಿರುವಂತ ವಿಷಯ. ನಾವೆಲ್ಲ 1000 ಬಿದ್ದರೆ ಸಾಕಿದವರು ಬಾ, ರಾಜವಂಶ ರಾಜವಂಶ ರಾಜವಂಶ. ಈ ಯಾವ ಸೀಸನ್ ಅಲ್ಲಿ ಬೇಕಾದ್ರೆ ಬೀಚ್ ಹತ್ರ ಹೋಗ್ಲಿಕ್ಕೆ ಒಂದು ಒಳ್ಳೆ ಕೆಲಸ ಉಂಟು ಮಾಡ್ಬೋದು. ಎಂತ ಕೆಲಸ ಅಂತ ಹೇಳುತ್ತೆ ಅಲ್ಲಿ ನೋಡು, ಲೈಫ್ ಗಾರ್ಡ್ ಅಲ್ಲೇ ಬಂದಿದ್ದಾರೆ ಅಣ್ಣಯ್ಯ. ಸೊ ಇಲ್ಲಿ ಕೆಲಸಕ್ಕೆ ಸೇರಿದ್ರೆ ಆಗ್ಬೋದು ಅಂತ ಬೀಚಲ್ಲಿ ಯಾವಾಗ ಬೇಕಾ ಇಷ್ಟು ರಿಸ್ಕ್ ಇರೋ ಕೆಲಸ. ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ ದಿಲ್ ತೋ ಪಾಗಲ್ ಹೈ ದಿಲ್ ದಿವಾನಾ ಹೈ ಆಕ್ಟ್. ಈ ಕೆಲಸ ಮಾಡ್ಬೋದು ಅಂತ ಒಳ್ಳೆ ರೆಕಮೆಂಡೇಶನ್ ಎಂತ ಹೇಳು. ಸಮುದ್ರದ ನೀರು ಸೈಡ್ ಅಲ್ಲಿ ಸೇರ್ಬೋದು, ಬೀಚ್ ಅಂಡ್ ಡೈಲಿ ನೋಡ್ತಾ ಇರ್ಬೋದು. ಬೀಚ್ ಇಷ್ಟಿದ್ದವರಿಗೆ ಹೋಗುದು ನೀರಿಗೆ ತಪ್ಪಕೊಂಡು ಹಾಕುದು, ಯಾರು ನೀರಿಗೆ ಬಿದ್ದಿದ್ದಾರೆ ಅಥವಾ ಏನಾದ್ರು ಒಂದು ಯಾರನ್ನಾದ್ರೂ ಸೇಫ್ ಮಾಡ್ತಾರೆ, ಸೇಫ್ ಗಾರ್ಡ್ ಅಂತ ಒಂದು ಒಳ್ಳೆ ಕೆಲಸ ಆಯ್ತು. ಯಾರನ್ನು ಬೇಕಾದ್ರೆ ನೀರಿಂದ ಎತ್ತಿ ಹಾಕ್ಬೋದು ನೀರಲ್ಲಿ, ಎಂತ ಭಯಂಕರ ಸೇಫೆಸ್ಟ್ ಕೆಲಸ. 25-45 ಇತ್ತು ಬ್ರೋ ಈ ರೇ ನೋಡಿ, ಇಲ್ಲಿ 10 ಮಿನಿಟ್ ಆಗಿದೆ ಸರ್ ಅಂದೆ. ನಾನು ಬಂದಾಗ ನೋಡಿ ಎಂತ ವರ್ತ್ ಐಟಮ್ ತಿಂದು ತಿಂದ್ರೆ ಅದು ಮಾವಿನಕಾಯಿ ಡೈರಿ ಮಿಲ್ಕ್ ಅದು ಅಲ್ಲಿ ಹೋಗಿ ಸಿಗಲ್ವಾ, ಸಾಫ್ಟ್ ಇದ್ದೀನಿ ಮಳೆಗಾಲದಲ್ಲಿ ಒಳ್ಳೆ ಒಂದು ಮಜಾ ಸಿಗ್ತದೆ. ಎಷ್ಟು ಬ್ರೋ? 70 ಮಾಲೆಕ್ಕದಲ್ಲಿ ಇದು ವರ್ತ್ ಬರೀ 25 ರುಪೀಸ್ ಸಾಫ್ಟ್ ಇದೆ. ನಂತೂರು ಜಂಕ್ಷನ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಓದಾಡ್ತೀವಿ. ಟ್ರಾಫಿಕ್ ಎಷ್ಟು ಉಂಟು ಸರ್? ಸಾಯಂಕಾಲ ಹೊತ್ತಲ್ಲಿ ಬಂದ್ರೆ ಮಂಗಳೂರಲ್ಲಿ ಇದೊಂದು ಭಾರಿ ದೊಡ್ಡ ಸಮಸ್ಯೆ. ಸೊ ನಾವು ಈಗ ಮಂಗಳೂರಲ್ಲಿ ಬೀಚಿಂದ ಸೀದಾ ಹೊರಟ್ವಿ ಬೆಳ್ಳಾರಿಗೆ. ಇದರ ಮಿಡ್ಲಲ್ಲಿ ಎಂತ ದೊಡ್ಡ ಪ್ಲಾನ್ ಇರ್ಲಿಕ್ಕಿಲ್ಲ, ನಾವು ಟ್ರಾಫಿಕ್ ಬಿಟ್ಟಿತ್ತು, ಸಾರಿ ಸಿಗ್ನಲ್ ಬಿಟ್ಟಿತ್ತು, ಟ್ರಾಫಿಕ್ ಬಿಟ್ಟಿದ್ದು, ಟ್ರಾಫಿಕ್ ಜಾಸ್ತಿ ಇತ್ತು ಸಿಗ್ನಲ್ ಬಿಟ್ಟಿದ್ದು. ಇನ್ನು ಸೀದಾ ಲಕ್ಷ್ಮಿ ಗಾಡಿ ಓಡಿಸಿ ಇಲ್ಲಿ ಟ್ರಾಫಿಕ್ ಅಲ್ಲಿ ಒಂದ್ ರೌಂಡ್. ನನಗೆ ಆಚೆ ಸ್ವಲ್ಪ ತಿರುಗಿದ್ರೆ ಸಹ ತಾಕ್ತದೆ ಅಷ್ಟು ಟ್ರಾಫಿಕ್ ಉಂಟು. Eternity later. ಸೊ ನಾವು ಮಂಗಳೂರಿಂದ ಬೆಳ್ಳಾರಿಗೆ ಬಂದು ತಲುಪಿದ್ವಿ. ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ. ಎಷ್ಟು ಟೈರ್ಡ್ ಅದು ಅಂದರೆ ಮೇಯ್ನ್ ಟೈರ್ಡ್ ರೋಡಿಂದಾಗಿ. ರೋಡು ಭಯಂಕರ ಬಸ್ಟ್ ಕಂಡೀಷನ್ ರೋಡ್ ಮಂಗಳೂರಿಂದ ಎಸ್ಪೆಷಲಿ ಮಾನಿಗೆ ಬರೋದು ತನಕ. ಸೊ ಆ ರೋಡ್ ರೆಡಿ ಆಗೋಷ್ಟು ದಿನ ಸ್ವಲ್ಪ ಕಷ್ಟನೇ. ಕ್ಲಚ್ಚಿದೊಂದೊಂದು ಕಾಲೆಲ್ಲ ನೋವು ಮಾರೆ. ಸೊ ಯಾರೆಲ್ಲ ನನ್ನ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದೇ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದರೆ ನಾನು ಸಬ್ಸ್ಕ್ರೈಬ್ ಯಾಕೆ ಮಾಡಿ ಅಂತ ತುಂಬ ಫೋರ್ಸ್ಫುಲ್ ಆಗಿ ಹೇಳ್ತಿದ್ದಾನೆ ಅಂದರೆ, ಇನ್ನೂ 1000 ಸಬ್ಸ್ಕ್ರೈಬರ್ಗೆ ಬರೀ ಒಂದು 50 ಜನ ಸಬ್ಸ್ಕ್ರೈಬರ್ಸ್ ಬೇಕಾಗಿರೋದು. ಸೊ ಆ ಸಬ್ಸ್ಕ್ರೈಬರ್ಸ್ 50 ಜನ ಸಬ್ಸ್ಕ್ರೈಬರ್ಸ್ಗೆ ನೀವು ಆ ಒಂದು ಗ್ರೂಪಲ್ಲಿ ನೀವು ಜಾಯ್ನ್ ಆಗಿ ಆದಷ್ಟು ಬೇಗ ನನ್ನ 1000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ನನಗೆ ಹೆಲ್ಪ್ ಮಾಡಿ. ಸೊ ಸಿಗುವ ಮುಂದಿನ ವೀಡಿಯೋದಲ್ಲಿ, ಅಲ್ಲಿ ತನಕ ಬಾಯ್ ಬಾಯ್.